ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯಾವ ಕ್ಷಣದಲ್ಲಿ ಬೇಕಾದರೂ ಈತ ಗೇಮ್ ಚೇಂಜ್ ಮಾಡುವ ಸಾಧ್ಯತೆ ಇತ್ತು. ಹೀಗಾಗಿ ಎವೆಯಿಕ್ಕಲಾರದೆ ಪ್ರತಿ ಘಟನಾವಳಿಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೆ. ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಬೇಕು, 2ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀನಿ ಅಂತ ಮುಹೂರ್ತ ನಿಗದಿ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ಇಡೀ ದಿನದ ಅವರ ವಿದ್ಯಮಾನಗಳನ್ನು ಗಮನಿಸ್ತಾ ಬಂದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈತ ಬದಲು ಮಾಡಿಬಿಡ್ಬೋದು, ಏನು ಬೇಕಾದರೂ ಆಟ ಆಡ್ಬೋದು, ಹೇಗಾದರೂ ಮಾಡಿ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಬಹುದು ಅಂಥದ್ದೊಂದು ನಾಟಕವನ್ನು ಈತ ಹೆಣಿತಾನೆ ಅನ್ನುವಂಥ ಅನುಮಾನ ನನ್ನನ್ನು ತುಂಬ ಕಾಡ್ತಾ ಇತ್ತು. ಏಕೆಂದರೆ ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಜೀವನದಲ್ಲಿ ನಡೆದಂಥ ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಬಂದವು ನಾನು. ಜೈಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾವ್ಯಾವ ದಾರಿಗಳಿದೆ ಎಲ್ಲವನ್ನೂ ಪ್ರಯತ್ನ ಮಾಡಿ ಕೊನೆಗೆ ಆಗಲಾರದೆ ಗತಿಯಿಲ್ಲದೆ ಭಾನುವಾರ ಮಧ್ಯಾಹ್ನ 3ಕ್ಕೆ ಹೋಗ್ತೀನಿ ಅಂತ ಈತ 30ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ. ಮಾರನೇ ದಿವಸ ಪಂಜಾಬ್ನಲ್ಲಿ ಚುನಾವಣೆ ಇರುತ್ತೆ. ಸಹಾನುಭೂತಿಯಿಂದ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದರಿಂದ ಮತಗಳೇನಾದರೂ ಬಂದರೆ ಬರಲಿ ಅನ್ನುವಂಥ ತಂತ್ರಗಾರಿಕೆಗೆ ಮಾಡಿದಂಥದ್ದು. ಹಾಗಾದರೆ ಭಾನುವಾರ ದಿವಸ ನಡೆದಂಥ ವಿದ್ಯಮಾನ ಏನು? ಪಕ್ಕಾ ಫೋಟೋಶೂಟ್ ಮಾಡಿಸುವಂಥದ್ದು. ಮೊದಲು ಹೋಗ್ತಾನೆ, ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾನೆ, ತಬ್ಕೋತಾನೆ, ಅದಾದಮೇಲೆ ಮಕ್ಕಳ ಹತ್ರ ಬರ್ತಾನೆ, ಮಕ್ಕಳು ತಪ್ಕೋತಾರೆ. ಇಲ್ಲಿಯವರೆಗೂ ಶೀಶ್ ಮಹಲ್ ಒಳಗಡೆಯ ದೃಶ್ಯಾವಳಿಗಳನ್ನು ಅರವಿಂದ್ ಕೇಜ್ರಿವಾಲ್ ಎಲ್ಲಿಯೂ ತೋರಿಸಿರಲಿಲ್ಲ. ಆತನ ಮನೆಯ ಹೊರಗಡೆ ಲಾನ್ ಮಾತ್ರ ಎಲ್ಲರೂ ನೋಡಿದರೆ ವಿನಃ ಒಳಗಡೆ ಹೇಗಿದೆ, ವೈಭವೋಪೇತ ಬದುಕು ಹೇಗಿದೆ ಅನ್ನುವುದು ಯಾರಿಗೂ ಗೊತ್ತಿರಲ್ಲ. ಆದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಫೋಟೋಶೂಟ್ ಮಾಡಿಸಿರೋದ್ರಿಂದ ಅವರ ಮನೆಯ ಬೆಲೆಬಾಳುವಂಥ ಶ್ಯಾಂಡೆಲಿಯರ್ಗಳು, ಅತ್ಯದ್ಭುತವಾದಂಥ ಸೋಫಾ ಪೀಠೋಪಕರಣಗಳು ಎಲ್ಲವೂ ವಿರಾಜಿಸ್ತಾ ಇದ್ವು. ಆಯಿತು, ಮಕ್ಕಳನ್ನ ಇಬ್ಬರು ಮಗಳು ಮಗನನ್ನು ತಪ್ಕೋತಾರೆ, ಹೆಂಡ್ತಿನ ಕರ್ಕೊಂಡು ಹೊರಗಡೆ ಬರ್ತಾರೆ, ಕಟ್ ಮಾಡಿದರೆ ಗಾಂಧಿ ಸ್ಮಾರಕಕ್ಕೆ ಹೋಗ್ತಾರೆ, ಗಾಂಧಿ ಸ್ಮಾರಕಕ್ಕೆ ಹೋಗಿ ಬಾಪುವಿಗೆ ನಮಸ್ಕಾರ ಮಾಡ್ತಾರೆ. ಅಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಮಕ್ಕಳನ್ನು ತಪ್ಕೊಂಡು ಆಲಂಗಿಸ್ಕೊಂಡು ಹೊರಗೆ ಬಂದ ಮನುಷ್ಯ ಇಲ್ಲಿ ರಾಜ್ಘಾಟ್ನಲ್ಲಿ ಮತ್ತೆ ಅದೇ ಮಕ್ಕಳ ಜೊತೆ ಇರ್ತಾರೆ. ಬಂದವರು ಜನ ಎಷ್ಟು, ಬೆರಳೆಣಿಕೆ ಎಷ್ಟು ಜನ? ಪ್ರಕಾಶ್ ಗೆಹ್ಲೋಟ್, ಆತಿಶಿ ಮರಲೇನಾ ಮುಂತಾದವರು ಕಾರ್ಯಕರ್ತರು ಬಿಟ್ಟರೆ, ಸಚಿವರು ಶಾಸಕರನ್ನು ಬಿಟ್ಟರೆ ಬೇರೆ ಯಾರೂ ಕಾಣೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿರ್ತಾರೆ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಛಾಯಾಗ್ರಾಹಕರು ಪತ್ರಿಕಾ ವರದಿಗಾರರಿರ್ತಾರೆ. ಒಳಗಡೆ ಯಾರನ್ನು ಬಿಡೋದಿಲ್ಲ, ಕೇವಲ 4 ಜನರನ್ನು ಒಳಗೆ ಬಿಡಲಾಗತ್ತೆ. ಗಂಡ ಹೆಂಡತಿ ಸುನೀತಾ ಕೇಜ್ರಿವಾಲ್, ಮಗ ಮಗಳು 4 ಜನ, ಆ ರೀತಿಯದಾದಂಥ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಯಾಕೆಂದರೆ ಉಳಿದವರು ಯಾರೂ ಫೋಟೋದಲ್ಲಿ ನಾಳೆ ಕಾಣಿಸ್ಬಾರ್ದು, ಕೇವಲ ಇವರ ಕುಟುಂಬ ಕಾಣಬೇಕು ಗಾಂಧಿ ಸಮಾಧಿಯ ಮುಂದೆ. ಅಲ್ಲಿ ಹೋಗಿ ಪುಷ್ಪಗುಚ್ಛವನ್ನು ಇಡ್ತಾರೆ, ಮತ್ತೆ ಅಲ್ಲಿಂದ ಹೊರಗಡೆ ಬರ್ತಾರೆ. ಬಂದ ಮೇಲೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಅರವಿಂದ್ ಕೇಜ್ರಿವಾಲ್ ಅವರ ಭಾಷಣ. ಏನು ಭಾಷಣ? ಎಕ್ಸಿಟ್ ಪೋಲ್ ಫರ್ಜಿ ಹೈ, ಎಕ್ಸಿಟ್ ಪೋಲ್ ಏನು ಬಂದಿದೆ ಇದು ನಕಲಿ ಅಂತೆ. ಕಿಸ್ಕೆ ಲೇ ಕ್ಯಾ ಹೈ, ಕಲ್ ಶೇರ್ ಮಾರ್ಕೆಟ್ ಉಪ ಚಡೇಗಾ, ತಬ್ ಸಬ್ ಇನ್ಕೆ ಲೋಕ್ ಜೋ ಹೈ ವೋ ಬೇಚ್ ಡಾಲೆಂಗೆ ಶೇರ್. ಎಕ್ಸಿಟ್ ಪೋಲ್ ಏನಿದೆ ಇದು ನಕಲಿ ಅಂತೆ. ಯಾಕೆ ಈ ರೀತಿ ಏರಿಸಲಾಗಿದೆ ಅಂದರೆ ಎಲ್ಲರೂ ಶೇರ್ ಕೊಂಡ್ಕೊಂಡಿದ್ದಾರಂತೆ ನರೇಂದ್ರ ಮೋದಿ ಕಡೆಯವರು. ಅವರೆಲ್ಲ ನಾಳೆ ಸೂಚ್ಯಂಕ ಏರ್ಬಿಡುತ್ತಂತೆ, ಸೆನ್ಸೆಕ್ಸು ನಿಫ್ಟಿ ಏರ್ಬಿಡುತ್ತೆ ಸೋಮವಾರ ದಿವಸ, ಅವಾಗ ಎಲ್ಲವನ್ನು ಮಾರ್ಕೊಂಡ್ಬಿಡಬೇಕು, ಅದಕ್ಕೋಸ್ಕರ ಈ ರೀತಿಯದಾದಂಥ ಎಕ್ಸಿಟ್ ಪೋಲನ್ನು ಮಾಡಿಸಿದ್ದಾರಂತೆ. ನರೇಂದ್ರ ಮೋದಿ ಅವರೇ ಮಾಡಿಸಿದ್ದು ಎಕ್ಸಿಟ್ ಪೋಲ್ ಅಂತ ಎಲ್ಲ ಚಾನಲ್ ಅವರು ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಎಕ್ಸಿಟ್ ಪೋಲ್ ಮಾಡಿದಾರಂತೆ. ಇದಕ್ಕಿಂತ ಒಂದು ಸುಳ್ಳನ್ನು ಈ ಮನುಷ್ಯ ಹೇಳ್ತಾರೆ. ಏನಂತ, ರಾಜಸ್ಥಾನದಲ್ಲಿ 25 33 ಬರುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಅಲ್ಲ, ಕೂತ್ಕೊಂಡು ಎಣ್ಣೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು 2 ದಿವಸದಿಂದ ಹಗಲು ರಾತ್ರಿ ನಂಬರ್ಗಳನ್ನು ಬರ್ಕೋತಾ ಕೂತಿದ್ದೀವಿ ವಿದ್ಯಾರ್ಥಿ ಹಾಗೆ, ನಮಗಂಥ ಒಂದು ನಕಲಿಗಳು ಕಾಣಿಸ್ಲಿಲ್ಲ. ಆಮೇಲೆ ಈತನಿಗೆ 25 ಇದ್ದದ್ದು 33 ರಾಜಸ್ಥಾನದಲ್ಲಿ BJPಗೆ ಬರ್ತಂತ ಯಾವ ಸಮೀಕ್ಷೆ ಹೇಳಿದೆ ಅನ್ನೋದು ನಾನು ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ಆ ಮಾತನ್ನು ಈ ಮನುಷ್ಯ ಸುಳ್ಳನ್ನು ಅಲ್ಲಿ ಹೇಳ್ತಾರೆ. ಭಗತ್ ಸಿಂಗ್ ಫಾಂಸಿ ಪೆ ಚಡ್ಗ ಅಥ ಮೈ ಬಿ ಫಾಂಸಿ ಚಡ್ನೆ ಕಲಿಯ ತಯಾರು. ಶಹೀದ್ ಭಗತ್ ಸಿಂಗ್ ಹೋಗಿದ್ದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ಲಿಕ್ಕೋಸ್ಕರ ನಗ್ತಾ ನಗ್ತಾ ಫಾಸಿ ಶಿಕ್ಷೆಗೆ ಒಳಗಾದಂಥ ಮನುಷ್ಯ, ಆತನಿಗೆ ಹುತಾತ್ಮ ಅಂತ ಕರಿತೀವಿ. ನೀವು ಯಾವ ಕಾರಣಕ್ಕೆ ಜೈಲಿಗೆ ಹೋಗ್ತಾ ಇದ್ದೀರಿ ಅರವಿಂದ್ ಕೇಜ್ರಿವಾಲ್? ನೀವು ಹೋಗ್ತಾ ಇರೋದು ಅಬಕಾರಿ ಹಗರಣ ಮಾಡಿ. ಹೋಗಿ ಅಲ್ಲಿ ಗಾಂಧಿ ತಾತನ ಮುಂದೆ ಸಮಾಧಿ ಕಾಲು ಬಿಡ್ತೀರಿ. ಗಾಂಧಿ ತಾತ ಈ ಮದ್ಯಪಾನವನ್ನು ನಿಷೇಧಿಸಬೇಕು ಅಂತ ಹೋರಾಟ ಮಾಡಿದ ಮನುಷ್ಯ. ಆತ ಏನಾದರೂ ಬದುಕಿದ್ರೆ ಪಕ್ಕದಲ್ಲಿರೋ ಕೋಲ್ ಇದೆಯಲ್ಲ, ಆ ಕೋಲ್ ತೊಗೊಂಡು ಕಾಠೆವಾಡಿ ಕೋಲ್ ತೊಗೊಂಡು ನಿನಗೆ ಹೊಡಿತಾ ಇದ್ರು. ನೋಡಿ ನಾಟಕಗಳು ಹೇಗೆ ಇವರ ವಿರೋಧಾಭಾಸಗಳಿರ್ತವೆ, ಹೇಗೆ ವಿಪರ್ಯಾಸಗಳಿರ್ತವೆ ಅನ್ನೋದು ಕೇಳ್ತಾ ಇರೋದು. ಅದಾದಮೇಲೆ ಹೇಳ್ತಾರೆ, ಮೈ ದೇಶ್ ಬಚಾನೆ ಕೆಲಿಯೇ ಜೈ ಜಾರ್ಹಾ ಹೂಂ. ದೇಶವನ್ನು ಉಳಿಸ್ಲಿಕ್ಕೆ ಈ ಮನುಷ್ಯ ಜೈಲಿಗೆ ಹೋಗ್ತಾ ಇರೋದಂತೆ. ನೋಡಿ, ಈತ ಜೈಲಿಗೆ ಹೋದರೆ ದೇಶ ಉಳಿಯತ್ತಂತೆ. ಜೈಲಿಗೆ ಹೋದರೆ
ಹಾಗಾದ್ರೆ ಎಲ್ಲರೂ ಕರ್ಕೊಂಡು ಹೋಗ್ಬಿಡಿ. ಅತಿಶಯ್ ಮರ್ಲೇನನ್ನು ಕರ್ಕೊಂಡು ಹೋಗು, ಸಂಜಯ್ ಸಿಂಗ್ ಹೊರಗಡೆ ಬಂದು ಅವನು ಕರ್ಕೊಂಡು ಹೋಗು, ಇನ್ಯಾರು ಇದ್ದಾರೆ ಎಲ್ಲರೂ ಕಾರ್ಯಕರ್ತನು ಕರ್ಕೊಂಡು ಹೋಗು, ಎಲ್ಲರೂ ಒಳಗೆ ಕರ್ಕೊಂಡು ಹೋಗ್ಬಿಡು, ದೇಶ ಉಳಿದ್ಬಿಡುತ್ತೆ. ದೇಶ ಉಳಿಯೋದಕ್ಕೂ ಈ ಜೈಲಿಗೆ ಹೋಗೋದಕ್ಕೂ ಏನು ಸಂಬಂಧ? ಒಂದು ವೇಳೆ ನೀವು ಜೈಲಿಗೆ ಹೋಗೋದ್ರಿಂದ ದೇಶ ಉಳಿಯೋದಾದರೆ ಪದೇ 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 ಜಾಮೀನಿಗೆ ಅರ್ಜಿ ಯಾಕೆ ಹಾಕ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಹೋಗಿ ಕೇಳ್ತೀರಾ ನನ್ನ ಆರೋಗ್ಯವೇ ಸರಿ ಇಲ್ಲ, ನಾನು ದಯವಿಟ್ಟು ಜಾಮೀನು ಕೊಡಿ, ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀರಾ? ಅಲ್ಲಿ ಆಗಲ್ಲ, ವಿಚಾರಣಾ ಕೋರ್ಟ್ಗೆ ಹೋಗಿ, ಕೆಳಗಡೆ ಕೋರ್ಟ್ ಹೋಗಿ, ಲೋವರ್ ಕೋರ್ಟ್ ಹೋಗಿ ಅಂದ ತಕ್ಷಣ ಇಲ್ಲಿ ಬಂದು ಜಾಮೀನಿಗೆ ಅರ್ಜಿ ಹಾಕ್ತೀರಾ ಜಸ್ಟಿಸ್ ಕಾವೇರಿ ಭವೇಜ್ ಅವ್ರ ಮುಂದೆ? ಅವರೇನಾದರೂ ನಿನ್ನೆ ಜಾಮೀನು ಕೊಟ್ಬಿಟ್ಟಿದ್ರೆ ಈಗ ಜೈಲಿಗೆ ಹೋಗ್ತಿರಲಿಲ್ಲ ನೀವು. ಅವರು 5ನೇ ತಾರೀಕು ಮುಂದೆ ಹಾಕಿರೋದ್ರಿಂದ ಜೈಲಿಗೆ ಹೋಗ್ತಾ ಇದ್ದೀರಿ. ಅದಲ್ಲದೆ 7ನೇ ತಾರೀಕು ಇನ್ನೊಂದು ಜೈಲ್ ಅಪ್ಲಿಕೇಶನ್ ಹಾಕಿದ್ರಿ. ಬಹುಶಃ ಎಲ್ಲ ಕೋರ್ಟ್ಗಳಲ್ಲಿ ಆಮ್ ಆದ್ಮಿ ಪಕ್ಷದವರು ಜಾಮೀನು ಅರ್ಜಿಗಳು ಎಷ್ಟು ಸಂಖ್ಯೆ ಇದಾವಂದರೆ ಬೇರೆ ಯಾರ ಅರ್ಜಿಗಳು ಅಷ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಪಕ್ಷದವರು ಅಷ್ಟು ಅಪ್ಲಿಕೇಶನ್ಗಳು ಇವರು ಕೋರ್ಟ್ನಲ್ಲಿ ಓಡಾಡ್ತಾ ಇದ್ದಾವೆ. ಅಂದರೆ ಇವರಿಗೆ ಕೋರ್ಟಿಗೆ ಎಡತಾಕೋದೇ ಒಂದು ಕೆಲಸ, ಆ ದುಡ್ಡನ್ನು ಜನಸಾಮಾನ್ಯರ ದುಡ್ಡಿನಲ್ಲಿ ತೆರಿಗೆ ಹಣದಲ್ಲಿ ಕೊಡಬೇಕು ಅಂತ ಕೋರ್ಟಿಂದ ಆರ್ಡರ್ ಮಾಡಿಸ್ಕೋತಾರೆ ಇವರು. ಅದಾದಮೇಲೆ ಹೇಳ್ತಾರೆ ಕಿತ್ನಾ ದಿನ ಮೈ ಜೈಲ್ ಮೇ ರಹತಾ ಹೂ ಮುಜೆ ಪತಾ ನಹೀ ಹೈ, ಕೈಸಾ ರಹತಾ ಹೂ ಮುಜೆ ಪತಾ ನಹೀ ಹೈ, ಎಷ್ಟು ದಿವಸ ಜೈಲಲ್ಲಿ ಇರ್ತೀನಿ ಗೊತ್ತಿರಲ್ಲ, ಗೊತ್ತಿಲ್ವಂತೆ, ಹೇಗಿರ್ತಾರೆ ಅಂತ ಗೊತ್ತಿಲ್ವಂತೆ, ಉದರ್ ಕ್ಯಾವ್ ಹೋತಾ ಹೇ ಮುಜೆ ಪತನ, ಅಲ್ಲಿ ಏನಾಗತ್ತೆ ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಈಗಾಗಲೇ ಸುಳ್ಳು ಹೇಳಿದ್ರು ಅವ್ರು, ಏನಂತ, ನನಗಲ್ಲಿ ಇನ್ಸುಲಿನ್ನೇ ಕೊಡಲಿಲ್ಲ, ನಾ ದಿನಕ್ಕೆ 4 ಸಲ ಇನ್ಸುಲಿನ್ ತಗೋತಾ ಇದ್ದೆ, ಇನ್ಸುಲಿನ್ನೇ ಕೊಡ್ತಾ ಇರಲಿಲ್ಲ ನನಗೆ, ನನ್ನ ದೇಹದ ಒಳಗಡೆ ಏನೇನು ವ್ಯತ್ಯಾಸಗಳಾಗಿದೆ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಆಮ್ ಆದ್ಮಿ ಸರ್ಕಾರದ ಅಧೀನದಲ್ಲಿ ಬರುವಂಥ ಜೈಲು ಇಲಾಖೆ, ನಿಮ್ಮದೇ ಸೌರಭ್ ಭಾರದ್ವಾಜ್ ಅದರ ಸಚಿವ, ದಿಲ್ಲಿ ಸರ್ಕಾರ ಅಂತ ತಿಹಾರ್ ಜೈಲ್ ಮೇಲೆ ಬೋರ್ಡಲ್ಲಿದೆ, ಹಾಗಿರುವಾಗ ನಿಮ್ಮ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಅವರು? ಜೊತೆಗೆ ನಿಮಗೋಸ್ಕರ ಒಂದು ಮೆಡಿಕಲ್ ಟೀಮ್ ಬೇರೆ ಮಾಡಲಾಗಿದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ, ನಿಮ್ಮ ವೈದ್ಯಕೀಯ ತಪಾಸಣೆಯನ್ನು ಉಳಿದು ಎಲ್ಲರಿಗಿಂತ ವಿಶೇಷವಾಗಿ ನೋಡಿಕೊಳ್ಳಾಗ್ತಾ ಇದೆ. ಹಾಗಿದ್ದಾಗ ನಿಮಗೆ ಯಾವ ಕೋರ್ಟಿನಲ್ಲಿ ಷರತ್ತುಗಳನ್ನು ವಿಧಿಸಿ ಹೊರಗಡೆ ಕಳಿಸಲಾಗಿತ್ತೋ ಅದೆಲ್ಲವನ್ನು ಗಾಳಿಗೆ ತೂರಿದ್ದೀರಿ. ನೋಡಿ, ಹೊರಗಡೆ ಬರ್ತಾನೆ ಈ ಮನುಷ್ಯ, ಅಲ್ಲಿ ಒಳಗಡೆ ಕೋರ್ಟಿನಲ್ಲಿ ಒಳಗಡೆ ಯಾವ್ಯಾವ ವಿಧಿಸಿದ್ರು ಎಲ್ಲ ಷರತ್ತುಗಳನ್ನು ಗಾಳಿಗೆ ತೂರಿದ್ದು. ಅಬಕಾರಿ ಹಗರಣದ ಬಗ್ಗೆ ಮಾತಾಡಬೇಡ ಅಂದರು, ಅದ್ರ ಬಗ್ಗೆ ಮಾತಾಡಿದರು. ಬೇರೆ ಕೋರ್ಟ್ ಜೈಲಿನ ವಿಷಯವನ್ನು ಮಾತಾಡಬೇಡ ಅಂತ ಹೇಳಿದ್ರು, ಜೈಲ್ ವಿಷಯ ಮಾತಾಡಿದರು, ಎಲ್ಲವನ್ನು ಗಾಳಿಗೆ ತೂರಿದ್ದು. ಈಗ ಹೇಳ್ತಾರೆ ಕೋರ್ಟು, ನನ್ನ ಘನನ್ ಕೋರ್ಟು ನ್ಯಾಯಾಲಯ ನನಗೆ ಜಾಮೀನು ಕೊಟ್ಟದ್ರಿಂದ 21 ದಿವಸ ಹೊರಗಡೆ ಇದ್ದೆ. ಕೇವಲ ದಿಲ್ಲಿ ಮಾತ್ರ ಅಲ್ಲ, ನಾನು ಉತ್ತರ ಪ್ರದೇಶಕ್ಕೆ ಹೋದೆ, ನಾನು ಮಹಾರಾಷ್ಟ್ರಕ್ಕೆ ಹೋದೆ, ಭಿವಂಡಿಗೆ ಹೋದೆ, ಮುಂಬೈಗೆ ಹೋದೆ. ಸ್ವಾಮಿ, ಹೌದು, ಎಲ್ಲ ಕಡೆ ಹೋಗಿ ಸಾಧಿಸಿದ್ದೇನು? ಎಷ್ಟು ಸೀಟುಗಳು ಬಂದವು? ನಿಮ್ಮ ಪಕ್ಷವನ್ನೇ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಆಗಲಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಎಲ್ಲಿಯೂ ನಿಮಗೆ ಸಂಖ್ಯೆಗಳೇ ಇಲ್ಲ. ನಿಂತಿರೋದೇ 3 ಮತ್ತೊಂದು ಕ್ಷೇತ್ರಗಳಲ್ಲಿ, 22 ಕ್ಷೇತ್ರಗಳಲ್ಲಿ ಒಟ್ಟು ಈ ಮನುಷ್ಯ ನಿಂತಿರೋದು. ಅದರಲ್ಲಿ ಎಲ್ಲಿಯೂ ಸಂಖ್ಯೆ ಕಾಣ್ತಾ ಇಲ್ಲ, 1 2 ಅಲ್ಲಿ ಬಂದರೆ ಹೆಚ್ಚು. ಹಾಗಿರುವಾಗ ಈತ ಭಿವಂಡಿನಲ್ಲಿ, ಮುಂಬೈನಲ್ಲಿ, ಈ ಕಡೆ ಉತ್ತರ ಪ್ರದೇಶದ ಲಖನೌನಲ್ಲಿ ಈತ ರ್ಯಾಲಿ ಮಾಡಿ ಬಂದ್ರಂತೆ. ಯಾವುದಕ್ಕೋಸ್ಕರ? ದೇಶವನ್ನು ಉಳಿಸ್ಲಿಕ್ಕೋಸ್ಕರ. ಎಲ್ಲ ವಿಪಕ್ಷದವರು ಅತಿದೊಡ್ಡ ಸಮಸ್ಯೆ ಏನು ಗೊತ್ತಾ? ಈಗ 2024ರಲ್ಲಿ ಚುನಾವಣೆಗೆ ಇವರು ಒಂದು ಅಜೆಂಡಾ ಮಾಡಿಕೊಂಡ್ರೆ ಏನಂತ, ಲೋಕತಂತ್ರ ಉಳಿಸಲಿಕ್ಕಾಗಿ ನಮ್ಮ ಹೋರಾಟ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕಾಗಿ ನಮ್ಮ ಹೋರಾಟ. ಎಲ್ಲರೂ ಅಖಿಲೇಶ್ ಯಾದವ್ನಿಂದ ಹಿಡಿದು ಮಮತಾ ಬೇಗಂನಿಂದ ಹಿಡಿದು ಸೋನಿಯಾ ಗಾಂಧಿ ಹಿಡಿದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಯಾರ ಹೆಸರು ಹೇಳ್ತೀರಿ? ಎಲ್ಲರೂ ಲೋಕತಂತ್ರ ಬಚಾನೆ ಕೇಳಿಯೇ, ಪ್ರಜಾಪ್ರಭುತ್ವ ಬಚಾನೆ ಕೇಳಿಯೇ. ಅದು ಅಟ್ಟರ್ ಫೇಲ್ಯೂರ್ ಆಗೋಯ್ತು. ಪ್ರಜಾಪ್ರಭುತ್ವ ಉಳಿಸೋದು ನಿಮ್ಮ ಕೆಲಸ ಅಲ್ಲ, ನರೇಂದ್ರ ಮೋದಿ ಉಳಿಸ್ತಾರೆ ಅಂತ ಈ ದೇಶದ ಜನ ಮತ ನೀಡಿ ಜನಾದೇಶವನ್ನು ನೀಡ್ತಾ ಇದ್ದಾರೆ. ಹಾಗಾದರೆ 2029ಕ್ಕೆ ನಿಮ್ಮದು ಘೋಷಣೆ ಏನಿರುತ್ತೆ? ಈಗ ಯೋಚನೆ ಮಾಡ್ಬೇಕವರು. ಪ್ರಜಾಪ್ರಭುತ್ವದ ವಿಷಯ ಅಂತೂ ಇವ್ರು ಹೇಳೋಕ್ಕಾಗಲ್ಲ, ಭ್ರಷ್ಟಾಚಾರದ ಹಗರಣ ಅಂತ ಹೇಳೋಕ್ಕಾಗಲ್ಲ, ನರೇಂದ್ರ ಮೋದಿ ಸ್ವಾರ್ಥಿ ಅಂತ ಹೇಳೋಕ್ಕಾಗಲ್ಲ. ಹೀಗಿರುವಾಗ ಹೊಸ ಅಜೆಂಡಾವನ್ನು ಹುಡುಕ್ಬೇಕು. ಈಗ ಅವರು ಎಷ್ಟು ಗಲಿಬಿಲಿಗೊಂಡಿದ್ದಾರೆ ಇವರೆಲ್ಲ, ಎಷ್ಟು ಗೋಜಲ ಸ್ಥಿತಿಯಲ್ಲಿದ್ದಾರೆ ಅಂದರೆ ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಇದು ಯಾವುದು ಎಕ್ಸಿಟ್ ಪೋಲೇ ಸರಿ ಇಲ್ಲ, ಇದೆಲ್ಲ ನಕಲಿ, ನರೇಂದ್ರ ಮೋದಿ ಅವರು ಮಾಡಿಸ್ತಾ, ಇದು ಭಾಳ ಚೆನ್ನಾಗಿದೆ, ಅದು ನರೇಂದ್ರ ಮೋದಿ ಅವರು ಮಾಡಿಸ್ತಾ ಇದ್ದಾರೆ. ಅದಕ್ಕಿಂತ ಮಜಾ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ಈಗ ರಾಜಘಾಟ್ ಹೋಗಿ ಬಂದಮೇಲೆ ಅಲ್ಲಿಂದ ಸೀದವರು ಕನಾಟ್ ಪ್ಲೇಸ್ನ ಹನುಮಂತ ದೇವಸ್ಥಾನಕ್ಕೆ ಹೋಗ್ತಾರೆ, ಹನುಮಾನ್ ಮಂದಿರ್ಗೆ. ಹೇಳ್ತಾರೆ ಮಂಗಳವಾರ ದಿವಸ ಫಲಿತಾಂಶ ಇದೆ, ಬಜರಂಗ್ ಬಲಿ ನಮ್ಮನ್ನು ಕಾಪಾಡ್ತಾರೆ, ಜೈ ಬಜರಂಗ್ ಬಲಿ ಕಿ ಜೈ ಅಂತ ಎಲ್ಲರ ಕಡೆ ಕೂಗಿಸ್ತಾರೆ ಕಾರ್ಯಕರ್ತರನ್ನ. ಮಜಾ ಅಂದರೆ ಈ ಮನುಷ್ಯ ಗುಜರಾತ್ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾನು ಕೃಷ್ಣನ ಅಪರಾವತಾರ ಅಂತ ಹೇಳಿದರು. ಕೃಷ್ಣ ಜನ್ಮಾಷ್ಟಮಿ ದಿವಸ ನಾನು ಹುಟ್ಟಿದ್ದೇನೆ, ಕೃಷ್ಣನ ಅವತಾರ, ನಾನು ಧರ್ಮವನ್ನು ರಕ್ಷಿಸ್ಲಿಕ್ಕೆ ಬಂದಿದ್ದೀನಿ, ದೇಶವನ್ನು ರಕ್ಷಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಈ ಮನುಷ್ಯ ಹೇಳಿದರು. ಈಗ ಹೇಳ್ತಾರೆ ನಾನು ಹನುಮಾನನ ಭಕ್ತ, ಹನುಮಾನ ನಮ್ಮನ್ನು ಕಾಪಾಡ್ತಾನೆ, ದೇಶವನ್ನು ರಕ್ಷಿಸ್ತಾನೆ ಅಂತ ಹೇಳ್ತಾನೆ. ಸುಳ್ಳು ಹೇಳಲಿಕ್ಕೆ ಒಬ್ಬ ಮನುಷ್ಯನಿಗೆ ಇತಿಮಿತಿ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳುಗಳನ್ನು ಹೇಳಿ, ಎಷ್ಟು ಸಾಧ್ಯವೋ ಅಷ್ಟು ಅಪ್ರಾಮಾಣಿಕವಾಗಿ ಬದುಕಿ, ಎಷ್ಟು ಸಾಧ್ಯವೋ ಅಷ್ಟು ಮೋಸವನ್ನು ವಂಚನೆಯನ್ನು ಮಾಡಿಕೊಂಡು ರಾಜಕಾರಣ ಮಾಡಿದ ಮನುಷ್ಯ ಜೈಲಿಗೆ ಹೋಗದೆ ಇನ್ನೆಲ್ಲಿ ಹೋಗಲಿಕ್ಕೆ ಸಾಧ್ಯ ಸ್ವಾಮಿ?
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.